ಎಲ್ಲರಿಗೂ ನಮಸ್ಕಾರ, ನಾನು ನಯನ. ಸದ್ಯ ಇಡೀ ದೇಶದಲ್ಲಿ ಸದ್ದು ಮಾಡ್ತಾ ಇರುವುದು ಗ್ಯಾರಂಟಿಗಳು. ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ ರಾಜ್ಯದಲ್ಲಿ ಗೆದ್ದು ಸದ್ದು ಮಾಡಿತು. ಆ ಗ್ಯಾರಂಟಿಗಳಲ್ಲಿ 200 ಯೂನಿಟ್ ಉಚಿತ ವಿದ್ಯುತ್ ಕೊಡುವಂತಹ ಗೃಹ ಜ್ಯೋತಿ ಯೋಜನೆ ಕೂಡ ಒಂದು. ರಾಜ್ಯದಲ್ಲಿ ಯಶಸ್ವಿಯಾಗಿ ನಡೀತಾ ಇರುವ ಯೋಜನೆ ಇದೀಗ ಕೇಂದ್ರದಲ್ಲಿಯೂ ಸದ್ದು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ 300 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಬಗ್ಗೆ ಹೇಳಿದೆ. ಆದ್ರೆ ಈ ಕರೆಂಟ್ ಅನ್ನ ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ಬೊಕ್ಕಸದಿಂದ ಕೊಡ್ತಾ ಇಲ್ಲ. ಹಾಗಾದ್ರೆ ಮತ್ತೆಗೆ ಯೋಜನೆಯ ಲಾಭ ಪಡೆದುಕೊಳ್ಬಹುದು ಅಂತ ನಿಮ್ಗೆಲ್ಲ ಅನ್ನಿಸ್ಬಹುದು. ಅದುವೇ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಅಡಿ ಜನರೇ ಮನೆಯಲ್ಲಿ ವಿದ್ಯುತ್ ಅನ್ನ ಉತ್ಪಾದಿಸುವ ಮೂಲಕ, ಎಸ್, ಸೋಲಾರ್ ಪ್ಯಾನಲ್ ಮೂಲಕ ಮನೆಯಲ್ಲಿಯೇ ವಿದ್ಯುತ್ ಉತ್ಪಾದನೆ ಮಾಡುವ ಮೂಲಕ ಮನೆ ಬಳಕೆಗೆ ಬೇಕಾದ ವಿದ್ಯುತ್ ಅನ್ನ ತಯಾರಿಸಬಹುದಾಗಿದೆ. ಹಾಗಾದ್ರೆ ಯೋಜನೆಯ ಲಾಭ ಪಡೆಯೋದು ಹೇಗೆ? ಈ ಯೋಜನೆಗೆ ಎಷ್ಟು ಹಣ ಬೇಕಾಗುತ್ತೆ? ಇದರಿಂದ ಆಗುವಂತ ಪ್ರಯೋಜನಗಳೇನು? ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. 2024 ಏಪ್ರಿಲ್-ಮೇನಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿದೆ. ಆ ಹಿನ್ನೆಲೆ ಕೇಂದ್ರ ಮಧ್ಯಂತರ ಬಜೆಟ್ ಅನ್ನು ಮಂಡಿಸಿತ್ತು. ಈ ಮಂಡನೆಯಾದ ಕೇಂದ್ರ ಬಜೆಟ್ ಮೇಲೆ ದೇಶದ ಜನರಿಗೆ ಭಾರಿ ನಿರೀಕ್ಷೆ ಇತ್ತು. ಆದ್ರೆ ನಿರೀಕ್ಷೆಯಂತೆ ಬಜೆಟ್ ಮಂಡನೆಯಾಗಿಲ್ಲ ಅಂತ ಕೆಲವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಇನ್ನೊಂದಿಷ್ಟು ಜನ ಬಜೆಟ್ ತುಂಬಾ ಚೆನ್ನಾಗಿ ಮೂಡಿಬಂದಿದೆ ಅಂತ ಪ್ರಶಂಸೆ ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಬಜೆಟ್ನಲ್ಲಿ ಎಲ್ಲರ ಗಮನ ಸೆಳೆದ ಒಂದು ವಿಚಾರ ಅಂದ್ರೆ ಅದು 300 ಯೂನಿಟ್ ಉಚಿತ ವಿದ್ಯುತ್ ವಿಚಾರ. ಪ್ರತಿ ಕುಟುಂಬವು ತಮ್ಮ ಮನೆಯಿಂದಲೇ 300 ಯೂನಿಟ್ ವಿದ್ಯುತ್ ಪಡಿಬಹುದು ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ರು. ಅದು ಮನೆ ಮನೆಗೆ ಸೋಲಾರ್ ಎನ್ನುವ ಒಂದು ಯೋಜನೆಯ ಮೂಲಕ ಅನ್ನುವಂತ ವಿಚಾರ ಬಜೆಟ್ ನಲ್ಲಿ ಹೈಲೈಟ್ ಆಗಿತ್ತು. ಎಸ್, ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಅಡಿ ಮೇಲ್ಛಾವಣಿಗೆ ಸೌರ ಫಲಕಗಳನ್ನ ಅಳವಡಿಕೆ ಮಾಡುವ ಮೂಲಕ ಮನೆಯಲ್ಲಿಯೇ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಬಹುದು. ಕೇಂದ್ರ ಯೋಜನೆಗೆ ಸಬ್ಸಿಡಿ ಕೂಡ ನಿಗದಿ ಮಾಡಿದೆ. ಹಿಂದೆ ಸೌರ ಫಲಕ ಸ್ಥಾಪನೆಗೆ ಕೇಂದ್ರ ಸರ್ಕಾರ 40% ಅಷ್ಟು ಸಬ್ಸಿಡಿಯನ್ನ ನೀಡ್ತಾ ಇತ್ತು. ಈಗ ಆ ಸಬ್ಸಿಡಿಯನ್ನ ಏರಿಕೆ ಮಾಡಿ 60%ಗೆ ಹೆಚ್ಚಿಸಿದೆ. ಹಾಗಾದ್ರೆ ಎಲ್ಲರೂ ಸಬ್ಸಿಡಿಯನ್ನ ಪಡೆದುಕೊಳ್ಬಹುದಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. 300 ಯೂನಿಟ್ ಗಿಂತ ಕಡಿಮೆ ವಿದ್ಯುತ್ ಬಳಕೆ ಮಾಡುವ ಗ್ರಾಹಕರಿಗೆ ಈ ಸಬ್ಸಿಡಿ ದೊರೆಯುತ್ತೆ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಹೇಳಿದ್ದು 300 ಯೂನಿಟ್ ಉಚಿತ ವಿದ್ಯುತ್ ಪಡಿಬಹುದು ಅಂತ. ಈ ಸಬ್ಸಿಡಿ ದರ ಏರಿಸೋದಕ್ಕೆ ಕೂಡ ಕಾರಣ ಇದೆ. ಈ ಸಬ್ಸಿಡಿ ದರ ಏರಿಸೋದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರೋ ಪ್ರಕಾರ ಜನರಿಗೆ ಈಗ ಸಾಲ ತೆಗೆದುಕೊಳ್ಳೋದಕ್ಕೆ ಕಷ್ಟವಾಗ್ತಾ ಇದೆ, ಸಮಸ್ಯೆ ಆಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಸಬ್ಸಿಡಿ ದರವನ್ನ ಹೆಚ್ಚಳ ಮಾಡಿದೆ. ಇನ್ನು ಬಜೆಟ್ ನಲ್ಲಿ ಹೇಳಿರೋ ಪ್ರಕಾರ 1 ಕೋಟಿ ಫಲಾನುಭವಿಗಳು ಈ ಯೋಜನೆಯ ಲಾಭವನ್ನ ಪಡಿಬಹುದು ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಹಾಗಾದ್ರೆ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳೋದು ಹೇಗೆ ಅಂದ್ರೆ ರಾಷ್ಟ್ರೀಯ ಥರ್ಮಲ್ ಪವರ್ ಕಾರ್ಪೊರೇಷನ್ಗೆ ಸಚಿವಾಲಯ 300 ಯೂನಿಟ್ ವಿದ್ಯುತ್ಗಿಂತ ಕಡಿಮೆ ಬಳಕೆ ಮಾಡುವ ಕುಟುಂಬಗಳನ್ನ ಗುರುತಿಸುವ ಜವಾಬ್ದಾರಿ ನೀಡಿದೆ. ಅರ್ಹ ಫಲಾನುಭವಿಗಳ ಕುಟುಂಬಕ್ಕೆ ರೂಫ್ಟಾಪ್ ಸೋಲಾರ್ ಅಳವಡಿಕೆ ಮಾಡ್ತಾರೆ. ಅಳವಡಿಕೆ ವೆಚ್ಚದಲ್ಲಿ 60% ಪಾಲನ್ನ ಕೇಂದ್ರವೇ ಸಬ್ಸಿಡಿ ನೀಡುತ್ತೆ. ಉಳಿದ ಹಣವನ್ನ ಬ್ಯಾಂಕ್ನಿಂದ ಸಾಲ ಪಡೆಯಲಾಗುತ್ತೆ. ಹಾಗಾದ್ರೆ ಸಾಲವನ್ನ ಯಾರು ಮರುಪಾವತಿ ಮಾಡ್ತಾರೆ ಅಂದ್ರೆ ಸರ್ಕಾರವೇ ಕಟ್ಟುತ್ತೆ. ಆದ್ರೆ ಅದು ನಮ್ಮ ಹಣದಿಂದ, ಅದ್ ಹೇಗಪ್ಪ ಅಂತ ನಿಮ್ಗೆ ಅನ್ನಿಸ್ಬೋದು. ಈಗ ಒಂದು ಸೋಲಾರ್ ಪ್ಯಾನೆಲ್ ಅಳವಡಿಕೆ ಮಾಡಿದ್ಮೇಲೆ ಕೇವಲ 300 ಯೂನಿಟ್ ಮಾತ್ರ ವಿದ್ಯುತ್ ಉತ್ಪಾದನೆ ಆಗುತ್ತಾ? ಇಲ್ಲ, ಜಾಸ್ತಿ ಪ್ರಮಾಣದಲ್ಲೂ ವಿದ್ಯುತ್ ಉತ್ಪಾದನೆ ಆಗ್ಬಹುದು. ಅದರಲ್ಲಿ ಫಲಾನುಭವಿಗಳ ಮನೆಗೆ 300 ಯೂನಿಟ್ ನೀಡಿ ಉಳಿದ ವಿದ್ಯುತ್ ಅನ್ನ ಬಳಕೆ ಮಾಡಿಕೊಂಡು 40% ಸಾಲದ ಹಣವನ್ನ ಸರ್ಕಾರವೇ ಮರುಪಾವತಿ ಮಾಡುತ್ತೆ. ಈ ಸಾಲ ಮರುಪಾವತಿಗೆ 10 ವರ್ಷಗಳ ಕಾಲಾವಕಾಶ ಕೂಡ ಇರುತ್ತೆ. ಸರ್ಕಾರಿ ಸಂಸ್ಥೆಯಾದ REC ಈ ಯೋಜನೆಯ ಅನುಷ್ಠಾನ ಮಾಡುವ ಸಂಸ್ಥೆಯಾಗಲಿದೆ. ಇನ್ನು ಈ ಯೋಜನೆಗೆ ಎಷ್ಟು ಹಣವನ್ನ ಸರ್ಕಾರ ವ್ಯಯ ಮಾಡುತ್ತೆ ಅಂದ್ರೆ ಸರಿಸುಮಾರು ಕನಿಷ್ಠ ಅಂದ್ರೂ 1.5 ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಒಂದ್ ಮನೆಗೆ 300 ಯೂನಿಟ್ ವಿದ್ಯುತ್ ಉತ್ಪಾದನೆಗೆ 2-3 ಕಿಲೋವ್ಯಾಟ್ ನ ಸೋಲಾರ್ ಪ್ಯಾನೆಲ್ಗಳು ಬೇಕಾಗುತ್ತೆ. ಸಾಮಾನ್ಯವಾಗಿ ಒಂದು ಮನೆಯ ಮೇಲೆ ಅಥವಾ ಒಂದು ವಸತಿ ಗೃಹದ ಸಂಕೀರ್ಣದ ಮೇಲೆ 1 ಕಿಲೋವ್ಯಾಟ್ನಿಂದ 500 ಕಿಲೋವ್ಯಾಟ್ ವರೆಗೆ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಬಹುದು. 1 ಕಿಲೋವ್ಯಾಟ್ ಸಾಮರ್ಥ್ಯದ ಘಟಕಕ್ಕೆ 50-60 ಸಾವಿರ ರೂಪಾಯಿ ಇರುತ್ತೆ. 2-3 ಕಿಲೋವ್ಯಾಟ್ ಅಂದ್ರೆ 2-3 ಲಕ್ಷ ರೂಪಾಯಿ ಹಣ ಬೇಕಾಗುತ್ತೆ. ಇದಕ್ಕೆ 60% ಹಣವನ್ನ ಸರ್ಕಾರ ಸಬ್ಸಿಡಿ ಮೂಲಕ ನೀಡುತ್ತೆ. ಈ ಮಟ್ಟದಲ್ಲಿ ಮನೆ ಮನೆಗೆ ಸೋಲಾರ್ ಯೋಜನೆ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಅಷ್ಟಕ್ಕೂ ಈ ಯೋಜನೆಯಿಂದ ಏನೆಲ್ಲ ಪ್ರಯೋಜನ ಇದೆ, ಎಷ್ಟು ವರ್ಷಗಳ ಕಾಲ ಈ ಸೋಲಾರ್ ಬಾಳಿಕೆ ಬರುತ್ತೆ ಅಂದ್ರೆ ಈ ಯೋಜನೆ ಅಡಿ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿದ್ರೆ ಆಗ್ಲೇ ಹೇಳಿದ ಹಾಗೆ 300 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಪಡಿಬಹುದು. ಇದರಿಂದ ವಿದ್ಯುತ್ ಬಿಲ್ ಉಳಿತಾಯವಾಗುತ್ತೆ. ಸ್ವತಃ ತಾವೇ ವಿದ್ಯುತ್ ತಯಾರಿಸೋದ್ರಿಂದ ಸರ್ಕಾರದ ವಿದ್ಯುತ್ಗೆ ಅವಲಂಬಿತವಾಗಬೇಕಾಗಿರೋದಿಲ್ಲ.
ಇದರಿಂದ ಸರ್ಕಾರಕ್ಕೂ ಕೂಡ ಒತ್ತಡ ಕಡಿಮೆಯಾಗಲಿದೆ. ಇನ್ನು ಸೌರ ಫಲಕಗಳು ಕನಿಷ್ಠ 25 ವರ್ಷಗಳವರೆಗೆ ಹಾಳಾಗುವುದಿಲ್ಲ. ಹಾಗಾಗಿ ಸೌರ ಫಲಕಗಳ ಮೇಲೆ ಹೂಡಿಕೆ ಮಾಡಿದರೆ ಅದರ 4 ಪಟ್ಟು ಆದಾಯವನ್ನು ಮಾಡಬಹುದು. ಹೂಡಿಕೆ ಮಾಡಿದ ಹಣ 5ನೇ ವರ್ಷದಲ್ಲಿ ವಾಪಸ್ ಪಡಿಬಹುದು ಅಂತ ಹೇಳಲಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸೌರಶಕ್ತಿಯು ಹಸಿರು ಶಕ್ತಿಯಾಗಿದ್ದು ಮಾಲಿನ್ಯ ಉಂಟಾಗುವುದಿಲ್ಲ. ಜೊತೆಗೆ ಈ ಯೋಜನೆ ಪರಿಸರ ಸ್ನೇಹಿ ಕೂಡ ಹೌದು. ನಾವು ಪರಿಸರದ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಇಂದಿನ ದಿನಗಳಲ್ಲಿ ಬಹಳನೇ ಇದೆ. ಹಾಗಾಗಿ ಯೋಜನೆಯನ್ನು ಅಳವಡಿಸಿಕೊಳ್ಳೋದು ಬಹಳನೇ ಮುಖ್ಯ. ಈ ಯೋಜನೆಗೆ ಅರ್ಜಿ ಸಲ್ಲಿಕೆ ಹೇಗೆ ಮಾಡಬೇಕು, ಎಲ್ಲಿ ಸಲ್ಲಿಸಬೇಕು ಅನ್ನೋ ಬಗ್ಗೆ ಸರ್ಕಾರ ಇನ್ನಷ್ಟೇ ಮಾಹಿತಿ ನೀಡಬೇಕಿದೆ. ಆದರೆ ಇದೊಂದು ಮಹತ್ವದ ಯೋಜನೆಯಾಗಿದ್ದು ಸರಿಯಾಗಿ ಅನುಷ್ಠಾನಗೊಂಡರೆ ಬಹಳ ಉಪಯುಕ್ತವಾದ ಯೋಜನೆಯಾಗಲಿದೆ. ಆದರೆ ಕೆಲವು ಏಜೆನ್ಸಿಗಳು ಬಡವರಿಗೆ ಸಿಗಬೇಕಾದ ಯೋಜನೆಯನ್ನ ತಮ್ಮ ದುರುಪಯೋಗಕ್ಕೆ ಬಳಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸರ್ಕಾರ ಈ ಬಗ್ಗೆ ಸರಿಯಾಗಿ ಗಮನ ಹರಿಸಿ ನೇರವಾಗಿ ಬಡವರಿಗೆ ತಲುಪುವಂತೆ ಮಾಡಬೇಕು. ಆಗ ಬಡವರು ಕೂಡ ಆರ್ಥಿಕವಾಗಿ ಸದೃಢರಾಗಬಲ್ಲರು. ಅರ್ಹ ಕುಟುಂಬಗಳನ್ನ ಬಹಳ ಅಳೆದು ತೂಗಿ ಆಯ್ಕೆ ಮಾಡಬೇಕಿದೆ. ಯಾಕಂದ್ರೆ 130 ಕೋಟಿ ಜನಸಂಖ್ಯೆ ಇರುವ ಭಾರತದಲ್ಲಿ 1 ಕೋಟಿ ಮನೆಯನ್ನ ಆಯ್ಕೆ ಮಾಡುವುದು ಸ್ವಲ್ಪ ಕಷ್ಟದ ಕೆಲಸ ಅಂತಾನೆ ಹೇಳ್ಬೋದು. ಏನೇ ಆದ್ರೂ ಈ ಯೋಜನೆ ಜಾರಿಗೆ ಶೀಘ್ರವೇ ಸರ್ಕಾರ ಕಾರ್ಯಪ್ರವೃತ್ತರಾಗಬೇಕು ಅಂತ ಜನರು ಕೂಡ ಕೇಳ್ಕೊಳ್ತಿದ್ದಾರೆ.